ದೇಶಕ್ಕೆ ಬಿಜೆಪಿ ಸೂಕ್ತನ ಕಾಂಗ್ರೆಸ್ ಸೂಕ್ತನ ದೇಶಕ್ಕೆ ಒಳ್ಳೆ ನಾಯಕ ಸೂಕ್ತ ರಾಜ್ಯದಾಗ ಎಲ್ಲ ಹಾಳು ಮಾಡ್ಬಿಟ್ರು ದುಡಿಯ ಮಕ್ಕಳು ಸೋಮಾರಿ ಮಾಡಿದ್ರು ಗ್ಯಾರಂಟಿ ಕೊಡ್ತಾರೆ ಮತ್ತೊಂದ್ ಕಡೆ ಸುಲಿಗೆ ಮಾಡ್ತಾರೆ ನಮ್ಮ ದೇಶನ ಹಾಳು ಮಾಡಿದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳು ತಲುಪ್ತಾ ಸರ್ ಕೆಲವೊಂದು ವಿಚಾರ ಕೆಲವೊಂದು ಗ್ಯಾರಂಟಿಗಳು ತಲುಪಿದಾವೆ ಕೆಲವೊಂದು ಇನ್ನೂ ತಲುಪೋದಿದ್ದಾವೆ ಅಂದ್ರೆ ಈಗ ಓವರ್ಆಲ್ ನಮ್ಮ ಕರ್ನಾಟಕ ಜನಸಂಖ್ಯೆ ನೋಡ್ಕೊಂಡು ಅವರು ತಲುಪಿಸ್ಬೇಕಲ್ವಾ ಕೆಲವೊಂದು ಗ್ಯಾರಂಟಿಗಳು ತಲುಪಿದ್ದಾರೆ ಕೆಲವಿಗೆ ಕೆಲವೊಂದು ತಲುಪಿಲ್ಲ ಮಾಡ್ತಾರೆ ಮುಂದಿನ ಪ್ರಯತ್ನ ಮಾಡೋದ್ರಲ್ಲ ಅವರೇ ಸೊ ಈ ಹಿಂದೆ ಗೆದ್ದಿರ್ತಕ್ಕಂಥ ಸಂಸದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಂಸದರು ಅನ್ನೋದಕ್ಕಿಂತ ಈಗ ಮುಂಚೆ ನಮಗೆ ಮೊಯ್ಲಿಯರಿದ್ರು ಅವ್ರು ಮೊಯ್ಲಿಯರು ಆಗಾಗಾದರೂ ಕಾಣಿಸ್ಕೊಂತಿದ್ರು ನಮ್ಗೆ ಲೋಕಲಲ್ಲಿ ಈಗ ಬಚ್ಚೇಗೌಡರು ಕಾಣಿಸ್ಕೊಳಲ್ಲ ಈ ವಯಸ್ಸಾದವ್ರಿಗಂತ ಬಿಟ್ಬಿಟ್ಟು ಯುವಕರಿಗೆ ಕೊಡಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಜೆಪಿ ಅನ್ನೋದಕ್ಕಿಂತ ಕೆಲಸ ಮಾಡೋರು ಬರಲಿ ಕೆಲಸ ಮಾಡುವಂಥವ್ರು ಬರಬೇಕು ಈ ಎತ್ತಿನೊಳೆ ಅಂತೇಳಿ ನಂಗೆ ಬುದ್ಧಿ ಬಂದಾಗಿಂದನೂ ಎತ್ತಿನೊಳೆ ಅಂತ ಹೇಳ್ಕೊಂಡೇ ಬರ್ತವ್ರೆ ಆ ಎತ್ತಿನೊಳೆ ಎಲ್ಲಿ ಕಂಪ್ಲೀಟ್ ಆಗಿದ್ದು ನಾವು ಕಾಣೆ ಇನ್ನು 10 ವರ್ಷ ಆಗ್ಬೋದು 15 ವರ್ಷ ಆಗ್ಬೋದು ಗೊತ್ತಿಲ್ಲ ಬಟ್ ಆ ಕೆಲಸನ ಬೇಗ ಮಾಡೋಂಥವ್ರು ಯಾರಾದರೂ ಒಬ್ರು ಯುವಕರು ಬರಲಿ ದೇಶಕ್ಕೆ ಬಿಜೆಪಿ ಸೂಕ್ತನ ಕಾಂಗ್ರೆಸ್ ಸೂಕ್ತನ ದೇಶಕ್ಕೆ ಒಳ್ಳೆ ನಾಯಕ ಸೂಕ್ತ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಒಳ್ಳೆ ನಾಯಕ ಈಗ ನಾವು ಮೋದಿಯವ್ರು ನೋಡಿದ್ದೀವಿ 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ರಾಹುಲ್ ಗಾಂಧಿ ಅವ್ರು ಯಾವ ಥರ ಇದ್ದಾರೆ ಅಂತ ನಾವು ನೋಡಲಿಲ್ಲ ಒಂದ್ಸಲ ಅವ್ರಿಗೂ ಅವಕಾಶ ಕೊಟ್ಟು ನೋಡ್ಬೇಕಲ್ವಾ ಈಗ ನನ್ನನ್ಸಿಗೆ ವಿದ್ಯಾವಂತರು ಬರಬೇಕು ಮೋದಿಯವ್ರು ಕೆಲಸ ಮಾಡೋರ ಮಾಡಲಿಲ್ಲ ಅನ್ನೋದು ಸೆಕೆಂಡ್ರಿ ವಾದ ಮಾಡೋಕೆ ಹೇಳ್ತಿಲ್ಲ ಅವ್ರು 10 ವರ್ಷ ಮಾಡೋರೆ ಈಗ ಒಂದು ವಾಲಂಟರಿ ರಿಟೈರ್ಮೆಂಟ್ ಇಲ್ಲ ಬೇರೆಯವ್ರಿಗೆ ಅವರದೇ ಪಕ್ಷದಲ್ಲಿ ಬೇರೆಯವ್ರ ಮುಖ್ಯ ಪ್ರಧಾನಿ ಅಂತ ಮಾಡಿದಾಗ ಅವ್ರು ಯಾವ ಥರ ಕಾರ್ಯವೈಖರಿ ಇಲ್ಲ ರಾಹುಲ್ ಗಾಂಧಿ ಕಾರ್ಯವೈಖರಿ ನೋಡೋಂಥದ್ದು ನಮ್ಮ ಕಣ್ಗೂ ಕೊಡೋಂಥದ್ದು ಸಿಗುತ್ತೆ ರಾಹುಲ್ ಗಾಂಧಿಗೆ ಒಂದು ಅವಕಾಶ ಕೊಡಬೇಕು ಯುವಕರಿದ್ದಾರೆ ರಾಹುಲ್ ಗಾಂಧಿ ಈಗ ನಮ್ಮ ರಾಹುಲ್ ಗಾಂಧಿಯವರು ಜನಗಳ ಜೊತೆ ನಡ್ಕೊಂಡು ಇನ್ನೊಂದು ಮತ್ತೊಂದು ಎಲ್ಲ ಪ್ರತಿಯೊಂದು ಮಾಡ್ತಿದ್ದಾರೆ ಮೋದಿಯವ್ರನ್ನ ಬರೀ ರಾಜಕೀಯವಾಗಿ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಬಿಟ್ಟರೆ ಇನ್ನೆಲ್ಲೂ ಬೇರೆ ಟೈಮಲ್ಲಿ ಕಾಣಿಸಲ್ಲ ಯಾವುದೋ ಒಂದು ಬರ ಪರಿಹಾರ ಆದಾಗ ಕಷ್ಟ ಅಂತ ನೆರೆ ಬಂದಾಗ ಕಾಣಲ್ಲ ಈ ಎಲೆಕ್ಷನ್ ಅಂತ ಬಂದಾಗ ಕಾಣ್ತಾರೆ ಅದು ಇರಬಾರ್ದು ಅಂತ ಯುವಕರಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಜೊತೆಗೆ ವೀರಪ್ಪ ಮೊಯ್ಲಿ ಅವರಿದ್ದಾರೆ ವೀರಪ್ಪ ಮೊಯ್ಲಿ ಅವರು 2 ಬಾರಿ ಸಂಸದರಾಗಿದ್ದಾರೆ ಇಬ್ಬರಲ್ಲಿ ಯಾರು ಬಂದರೆ ಸೂಕ್ತ ಅನ್ಸುತ್ತೆ ಈಗ ವೀರಪ್ಪ ಮೊಯ್ಲಿ ಅವರು ರಕ್ಷಾ ರಾಮಾಯಣ ಕಂಪೇರ್ ಮಾಡ್ಕೊಂಡ್ರೆ ವೀರಪ್ಪ ಮೊಯ್ಲಿ ಅವರಿಗೆ ತಿಳುವಳಿಕೆ ಜಾಸ್ತಿ ರಕ್ಷಾ ರಾಮಾಯಣಗೆ ತಿಳುವಳಿಕೆ ಕಮ್ಮಿ ಅಂತ ನಾನು ಹೇಳ್ತಿಲ್ಲ ರಕ್ಷಾ ರಾಮಾಯಣ ಯುವಕರು ಈಗ 2 ಸರಿ ಸಂಸದರಾಗಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಅವ್ರದ್ದು ಕಾರ್ಯವೈಖರಿ ಏನು ಅಂತ ನಾವು ನೋಡಿದ್ದೀವಿ ಮುಖ್ಯಮಂತ್ರಿ ಆಗವ್ರಿಗೆ ಎಲ್ಲ ಅವರು ಅಂದರೆ ಜನಗಳ ಜೊತೆ ಬೆರ್ತವ್ರೆ ಬೆರೆತು ಎಲ್ಲ ಅಧಿಕಾರನೂ ತೊಗೊಂಡವ್ರೆ ಹಂಗಾಗಿ ಯುವಕರು ರಕ್ಷಾ ರಾಮಾಯಣವರು ಬರ್ತಿದ್ದಾರೆ ನಮ್ಮ ಕಾನ್ಸೆನ್ಸಿಂಗ್ ಬರ್ತಿದ್ದಾರೆ ಅವ್ರಿಗೊಂದು ಈ ಬಾರಿ ಅವಕಾಶ ಕೊಡೋಣ ಅನ್ನೋ ಒಂದು ಅಭಿಪ್ರಾಯ ನಮಗಿದೆ ಯುವಕರಾಗಿದ್ದಾರೆ ಈಗ ಜನಗಳ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದಾರೆ ಈಗ ಸುಮಾರು 2-3 ವರ್ಷದಿಂದನೂ ಎಲೆಕ್ಷನ್ಗಂತಂತಲ್ಲ 2-3-4 ವರ್ಷದಿಂದನೂ ಜನಗಳ ಜೊತೆ ನಮ್ಮ ಜೊತೆ ಎಲ್ಲ ಒಡನಾಟ ಇಟ್ಕೊಂಡಿದ್ದಾರೆ ಮೊಯ್ಲಿ ಅವ್ರಿಗೆ ಇದೆ ವಯಸ್ಸಾಯಿತು ಅನ್ನೋದಕ್ಕಲ್ಲ ರಾಜಕಾರಣದಲ್ಲಿ ಅನುಭವ ಜಾಸ್ತಿ ಇದೆ ಮೊಯ್ಲಿ ಅವ್ರಿಗೆ ರಕ್ಷಾ ರಾಮಾಯಣಗೆ ಕಂಪೇರ್ ಮಾಡೋಕ್ಕಾಗಲ್ಲ ನಾವು ರಾಜಕಾರಣದಲ್ಲಿ ಬಟ್ ಯುವಕರಂತ ಒಂದು ಇದೊಂದು ನೋಡ್ಕೊಂಡಾಗ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ ಏನು ಸರ್ ಒಂದಷ್ಟು ಜನಕ್ಕೆ ತಲುಪಿದೆ 2 ಜನಕ್ಕೆ ತಲುಪಲ್ಲ ಒಂದಷ್ಟು ಜನಕ್ಕೆ ತಲುಪಿದೆ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದರೆ ಸೂಕ್ತನ ಇದು ದೇಶಕ್ಕೆ ಬಿಜೆಪಿ ಬಂದರೆ ಸೂಕ್ತನ ಕಾಂಗ್ರೆಸ್ ಬಂದರೆ ಸೂಕ್ತನ ದೇಶಕ್ಕೆ ಬಿಜೆಪಿ ಬಂದರೆ ಒಳ್ಳೆಯದು ಯಾಕೆ ಬಿಜೆಪಿ ಬರಬೇಕು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ ಅವರು ಇನ್ನು ಇವರು ಅಷ್ಟೊಂದು ಇದಿಲ್ಲ ಇವಾಗ 40 ವರ್ಷದಿಂದ ಮಾಡಿದ್ರು ಏನು ಮಾಡಿದ್ರು ಅವರು ಇವಾಗ 8 ವರ್ಷದಿಂದ ಬೇಕಾದಷ್ಟು ಸೌಕರ್ಯ ಮಾಡ್ಯವನೆ ಮೋದಿ ರಾಜ್ಯದಾಗ ಬಿಡ್ರಿ ರಾಜ್ಯದಾಗ ಎಲ್ಲ ಹಾಳು ಮಾಡಿಬಿಟ್ರು ಇದ್ರೊಳಗೆ ಚೆನ್ನಾಗಿ ನಡೀತಾ ಇದೆ ಕೇಂದ್ರದಾಗ ಇದ್ರೆ ಒಳ್ಳೇದು ರಾಜ್ಯದವರು ಗ್ಯಾರಂಟಿಗಳು ಕೊಟ್ಟವರಲ್ಲ ನಡೀತಾ ಇದೆ ಇರುಲ್ಲ ಹೆಂಗೋ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರೆ ಸಾಕಾಗಿತ್ತು ಸುಮ್ಮನೆ ಕೊಟ್ಬಿಟ್ಟು ಹಾಳು ಮಾಡಿಬಿಟ್ರೆ ಎಲ್ಲ ಜನಗಳೆಲ್ಲ ಖಾಲಿ ಅವ್ರೆ ಕೆಲಸಗಳೇ ಮಾಡಲ್ಲ ಈ ಗ್ಯಾರಂಟಿ ನೋಡ್ಕೊಂಡೆ ಅವ್ರೆ ಸರ್ ಏನು ಗೊತ್ತಾ ದುಡಿಯ ಮಕ್ಕಳು ಸೋಮಾರಿ ಮಾಡಿದ್ರು ಆಮೇಲೆ ಎರಡನೇದು ಹೇಳಬೇಕು ಅಂದರೆ ಅವರು ರಾಜಕೀಯದಲ್ಲಿ ಅವ್ರ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಏನು ಬೇಕಂತ ಮಾಡ್ತಾರೆ ಒಟ್ಟಿನಾಗ ದೇಶ ಅಭಿವೃದ್ಧಿ ಬಗ್ಗೆ ಒಂದು ಚೂರು ಕಾಂಗ್ರೆಸ್ಗೆ ಕಾಳಜಿ ಇಲ್ಲ ನಮ್ಮ ಅನಿಸಿಕೆ ಬಿಜೆಪಿ ಅವರೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಸರ್ ರೇಟು ಜಾಸ್ತಿ ಮಾಡೋದು ಇದು ಮಾಡೋದು ನಮ್ಮಲ್ಲಿ ಡಿಪೆಂಡ್ ಆಗುತ್ತೆ ಸರ್ಕಾರ ಮಾಡಲ್ಲ ನಾವು ದುಡಿದ್ರೆ ನಮ್ಮ ರೇಟ್ ನಮ್ಗೆ ಸಿಗುತ್ತೆ ನಾವು ದುಡಿಲ್ಲ ಅಂದ್ರೆ ನಮ್ಗೆ ಬೇರೆ ರೇಟ್ ಜಾಸ್ತಿ ಆಗಿ ಆಗುತ್ತೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ ತಲುಪ್ತಾ ಇದೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಯಾವಾಗ ಓಟ್ ಹಾಕ್ದಿದ್ ಮುಂಚಾಗಿ ಓಟ್ ಹಾಕಿದ ಮೇಲೆ ಏನು ಮಾಡಿದ್ರು ಒಂದ್ರಲ್ಲಿ ಬಂತು ಒಂದ್ರಲ್ಲಿ ಬರಿಲ್ಲ ಒಬ್ಬೊಬ್ರು ತಲುಪೈತೆ ಒಬ್ಬೊಬ್ರು ತಲುಪಿಲ್ಲ
ಅಕ್ಕಿ ಎಲ್ಲನೂ ಅಕ್ಕಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಾಗ. ಅಕ್ಕಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಕ್ಕಿಗಳೆಲ್ಲ ಕರೆಕ್ಟಾಗಿ ಬರ್ತಾ ಇತ್ತು. ಏನೋ ಮಾಮೂಲಿ ಟ್ಯಾಕ್ಸು ಪಾಕ್ಸು ಅದು ಇದು ಹಾಕೋದು ಅದು ಸಹಜ. ಯಾವುದೇ ಸರ್ಕಾರ ಬಂದರೂ ಅದು ಹಾಕೇ ಹಾಕ್ತಾರೆ. ಇವರು ಕರೆಂಟ್ ಫ್ರೀ ಅಂತಂದರು, ರೈತರಿಗೆ ಇವಾಗ ನ್ಯಾಯವಾಗಿ ಕರೆಂಟ್ ಕೊಡ್ತಾ ಇಲ್ಲ, ಅವ್ರ ಬಾಧೆ ಹೇಳೋಕ್ಕಾಗ್ತಾ ಇಲ್ಲ. ಎರಡು ಅವರ್ ಕೊಡ್ತಾವ್ರೆ, ಎರಡು ಅವರಾಗ ಇಷ್ಟೆಲ್ಲ ಮಾಡಿ ಎರಡು ಅವರಾಗ ಅವರು ಬಂಡವಾಳ ಹಾಕಿ ಅಲ್ಲೋಗಿ ಸಂತೆಗೆ ಮಾರಾಟ ಮಾಡೋದೇನು? ಜನಗಳು ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ. ಅವ್ರಿಗೆ ಕರೆಂಟ್ ಇಲ್ಲ ಅಂತಂದರೆ ಏನು ಮಾಡ್ತಾರೆ? ಬೆಳೆನೇ ಬೆಳೆಯೋಕ್ಕಾಗಲ್ಲ. ಅದ್ರಾಗ ಏನು ಮಾಡ್ತಾರೆ? ಇವ್ರು ಕೊಟ್ಟಂಥ ಗ್ಯಾರಂಟಿಗಳೇನು? ಗ್ಯಾರಂಟಿಗಳು ಕೊಡ್ತಾರೆ, ಮತ್ತೊಂದು ಕಡೆ ಸುಲಿಗೆ ಮಾಡ್ತಾರೆ. ಏನಕ್ಕೆ ಬೇಕು ಇವು ಗ್ಯಾರಂಟಿಗಳು? ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಗ್ಯಾರಂಟಿ ಬಿ ಜೆ ಪಿ ಸರ್ಕಾರನೇ ಬೇಕು. ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸರ್ಕಾರನೇ ಬೇಕು. ಯಾಕಂತಂದ್ರೆ ಇವ್ರು ಹಾಳು ಮಾಡ್ಬಿಟ್ಟು ಮಾರ್ಬಿಡ್ತಾರೆ ಕರ್ನಾಟಕನ. ಇವರು ಕರ್ನಾಟಕ ಪೂರ ಮಾಡ್ಬಿಡ್ತಾರೆ. ಇವರು ಇವರೇ ಇದ್ರೆ ಕರ್ನಾಟಕ ಪೂರ ಮಾರಾಕ್ ಬಿಡ್ತಾರೆ. ಇವರು ಬಿ ಜೆ ಪಿನೇ ಯೋಗ್ಯವಾದ ಪಕ್ಷ, ಯೋಗ್ಯವಾದ ರಾಜಕೀಯ ವ್ಯಕ್ತಿಗಳಿರೋಂಥದ್ದು ಬಿ ಜೆ ಪಿನೇ ಬೇಕು ಅಂತ ನಮ್ಮ ಅಭಿಪ್ರಾಯ. ಉತ್ತಮ ಸರ್ಕಾರ ಇದ್ದ ಕೂಡ ಕಡ ಇವತ್ತು ಕೇಂದ್ರದಲ್ಲಿ ಮೋದಿನೇ ಇರಬೇಕು. ಯಾಕಂದರೆ ಇವತ್ತು ಮೋದಿಯವರ ಸರ್ಕಾರ, ಇವತ್ತು ಮೋದಿಯವರು ನಮ್ಮ ದೇಶನ ಕಾಯ್ತದೆ. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ನಮ್ಮ ದೇಶನ ಹಾಳು ಮಾಡೋಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಸಿದ್ದರಾಮಯ್ಯನವರು ಒಬ್ಬ ನಾನು 10 kg ಫ್ರೀ ಅಂತ ಹೇಳ್ತಾರಲ್ಲ ಸರ್, ಸರ್ ಸರ್ ಒಂದು ನಿಮಿಷ ಕೇಳಿರಿ, 10 kg ಫ್ರೀ ಅಂತ ಹೇಳ್ತಾರಲ್ಲ, 10 kg ಅಕ್ಕಿ ಫ್ರೀ ಕೊಟ್ಟಾರ ಸರ್. 3,000 ರೂಪಾಯಿ ಹಾಕ್ತೀನಿ ಅಂದರು, 2,000 ರೂಪಾಯಿ ಹಾಕ್ತೀನಿ ಅಂದರು. ಯಾವ್ದು ಹಾಕಾರೆ ಬಸ್ ಫ್ರೀ ಬೇಕಾರ. ಈಗ ಮಹಿಳೆಯವರೇನು ಫ್ರೀ ಇದು ಇವ್ರಿಗೆ ಓಟ್ ಹಾಕಿರೋದು ಸರ್? ನಾನು ದಯವಿಟ್ಟು ತಪ್ಪಿಟ್ಕೊಂಬಿಡ್ರಿ. ನಾನು ಒಂದು ಇವ್ರ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ಮಾನ್ಯ ಮಂತ್ರಿ. ಇವತ್ತು ಮೈದು ಇದು 10 kg ಫ್ರೀ ನಾನು ಕೊಡ್ತೀನಿ ಅಂತ ಹೇಳ್ದ, ಎಲ್ಲಿ ಕೊಟ್ಟವ್ನು ಸರ್? 2 kg ಅಕ್ಕಿ ಕೊಡ್ತವ್ನೆ, 3,000 ರೂಪಾಯಿ ಹಾಕ್ತೀನಿ ಅಂತ ಹೇಳೋದು ಸಿದ್ದರಾಮಯ್ಯ ಅವರು. ಏ ಇರ್ರೆ, ನಾನು ಹೇಳೋವರೆಗೆ ನೀನು ಕಳೆದ್ರೆ ನೀನು ಮಾತಾಡ್ಬೇಡ, ನಾನು ಅವ್ರ ಹತ್ರ ಮಾತಾಡ್ತಾರ. ನೀನು ಯಾಕೆ ರೀ ಮಾತಾಡ್ತೀಯ? ನೀನು ಕಳೆದ್ರಿರು. ಇವತ್ತು ಹಿಂಗೆ ಹೇಳಿದ್ರು ಅಂಗಡಿ ವರ್ಕ ಅಂದ್ರೆ ನಾನು ಹೇಳೋದಂದ್ರೆ ಈ ಸರ್ಕಾರ ಆದೇಶ ಮಾಡಿದ್ರೆ ತಾನೆ ಒಂದು ಆಸ್ಪತ್ರೆ ಕಟ್ಸಲಿ.